ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಡೆಕಾಯಿನ ಉಪಯೋಗಿಸ್ಕೊಂಡು ಯಾವ ರೀತಿ ಒಂದು ಟೇಸ್ಟಿ ಸ್ನ್ಯಾಕ್ಸ್ನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ, ಕ್ವಿಕ್ಕಾಗಿ ಮಾಡ್ಬೋದು. ಇದನ್ನು ಮಾಡಲಿಕ್ಕೆ ನಾನು 500 ಗ್ರಾಮ್ನಷ್ಟು ಬೆಂಡೆಕಾಯಿನ ತೆಗೆದುಕೊಂಡಿದ್ದೀನಿ. ಅದನ್ನು ತೊಳೆದು ಒಂಚೂರು ತೇವ ಇರ್ತೇ ಇರೋ ಹಾಗೆ ಬಟ್ಟೆನಲ್ಲಿ ಒರೆಸಿ ಈ ರೀತಿ ಸ್ಲೈಸ್ ಮಾಡ್ಕೊಳ್ಬೇಕಾಗತ್ತೆ ತೆಳುವಾಗಿ. ಇದಕ್ಕೆ ನಾನು 1/2 ಟೀಸ್ಪೂನಷ್ಟು ಅರಶಿನದ ಪುಡಿ ಸೇರಿಸ್ಕೊಳ್ತಿದ್ದೀನಿ. ಹಾಗೆ 1/2 ಟೀಸ್ಪೂನಷ್ಟು ಉಪ್ಪಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೀಸ್ಪೂನಷ್ಟು ಗರಂ ಮಸಾಲ ಪುಡಿ, ಹಾಗೆ ಸ್ವಲ್ಪನೇ ಸ್ವಲ್ಪ ನಾವು ಇಲ್ಲಿ ಚಾಟ್ ಮಸಾಲನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾನು ಖಾರಕ್ಕೋಸ್ಕರ ಅಚ್ಚಕಾರದ ಪುಡಿನ 2 ಟೀಸ್ಪೂನಷ್ಟು ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಇದಕ್ಕೆ ಮೆಣಸಿನ ಪುಡಿಯನ್ನು 1/2 ಟೀಸ್ಪೂನಷ್ಟು ಸೇರಿಸ್ಕೊಳ್ಬೇಕಾಗತ್ತೆ. ಜೊತೆಗೆ 1 ಟೇಬಲ್ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆ 1/3 ಕಪ್ಪಷ್ಟು ಬೇಸನ್ ಅಥವಾ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಅಕ್ಕಿ ಹಿಟ್ಟನ್ನು ಸೇರಿಸೋದ್ರಿಂದ ಈ ಸ್ನ್ಯಾಕ್ಸು ಕ್ರಿಸ್ಪಿಯಾಗತ್ತೆ. ಬೇಸನ್ನ ನೀಟಾಗಿ ಕೋಟ್ ಆಗೋಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಂಪ್ಲೀಟಾಗಿ ಕೋಟ್ ಆಗ್ತಾ ಇರುತ್ತೆ ನೋಡಿ. ಈ ರೀತಿ ಆದಾಗ ನಾವು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಬಿಸಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಾಡ್ಕೊಳ್ಳೋದ್ರಿಂದ ಈ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ನೀಟಾಗಿ ಕೋಟ್ ಆಗುತ್ತೆ ಬೆಂಡೆಕಾಯಿಗೆ. ಈ ರೀತಿ ನೀಟಾಗಿ ಕಂಪ್ಲೀಟಾಗಿ ಕೋಟ್ ಆಗಿದೆ ನೋಡಿ. ಈ ಟೈಮ್ನಲ್ಲಿ ನಾವು ಎಣ್ಣೆನ ಕಾಯ್ದಿಟ್ಟಿಡಬೇಕು. ಈಗ ಎಣ್ಣೆ ಕಾದಿರುವಂಥ ಎಣ್ಣೆಗೆ ನಾನಿಲ್ಲಿ ಬೆಂಡೆಕಾಯನ್ನ ಏನು ರೀತಿ ಮಿಕ್ಸ್ ಮಾಡ್ಕೊಂಡಿದ್ನೋ ಅದನ್ನು ಎಣ್ಣೆನಲ್ಲಿ ಕರಿತಾ ಇದ್ದೀನಿ. ಮೀಡಿಯಮ್ ಉರಿನಲ್ಲೇ ಇದನ್ನು ಕರ್ಕೊಳ್ಬೇಕಾಗತ್ತೆ. ತುಂಬ ಸೀಸ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಕ್ರಿಸ್ಪಿಯಾಗಿ ಆಗ್ತಾ ಇದ್ದಾಗೆ ನಾವು ಎಣ್ಣೆಯಿಂದ ತೆಗೆದುಕೊಳ್ಬೇಕಾಗತ್ತೆ. ಜಸ್ಟ್ 1-5 ರಿಂದ 6 ನಿಮಿಷ ಇದನ್ನು ಎಣ್ಣೆಯಲ್ಲಿ ಕರ್ಕೊಂಡ್ರೆ ಸಾಕು, ಕ್ವಿಕ್ಕಾಗಿ ಆಗಿಬಿಡುತ್ತೆ. ಲೋ ಟು ಮೀಡಿಯಮ್ ಉರಿನಲ್ಲೇ ಇದನ್ನು ಕರ್ಕೊಳ್ಬೇಕು ನೋಡಿ. ಕಲ್ಲರ್ ಕೂಡ ಚೇಂಜ್ ಆಗಿದೆ, ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳ್ಬೋದು. ಈ ಟೈಮ್ನಲ್ಲಿ ನಾವು ಒಂದು ಟಿಶ್ಯೂ ಪೇಪರ್ಗೆ ತೆಗೆದು ಸರ್ವ್ ಮಾಡಲಿಕ್ಕೆ ಕೊಡ್ಬೋದು. ಇದೇ ರೀತಿ ನಾವು ಕಲಸಿಟ್ಕೊಂಡಂತಹ ಬೆಂಡೆಕಾಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಕ್ವಿಕ್ಕಾಗಿ ಯಾವ ರೀತಿ ಬೆಂಡೆಕಾಯಿಂದ ಈ ಒಂದು ಸ್ನ್ಯಾಕ್ಸ್ನ ಮಾಡ್ಬೋದು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.